ಉತ್ತರ ಕೊಡಲಿ ಮತ್ತು ಒಬ್ಬೇ ಒಬ್ಬ ಎಂ ಎಲ್ ಎ ಬಿಜೆಪಿ ಎಂ ಎಲ್ ಎ ಕಾಂಗ್ರೆಸ್ಗೆ ಹೋಗಲ್ಲ ವಿಶ್ವನಾಥ್ ಬಿಜೆಪಿ ಎಂ ಎಲ್ ಏನು ಎಂ ಎಲ್ ಸಿ ಬಿಜೆಪಿದು ಅಲ್ಲ ಅವ್ರು ನಾಮಿನೇಟ್ ಮಾಡಿದ್ದು ಒಬ್ಬರೇ ಒಬ್ಬರು ಹೋಗಿಲ್ಲ ಹೋಗೋದು ಇಲ್ಲ ಒಂದು ಹೆಸರು ಹೇಳಿ ನೋಡೋಣ ಡಿ ಕೆ ಶಿವಕುಮಾರ್ ಅವರು ಇಂಥ ಬಿಜೆಪಿ ಎಂ ಎಲ್ ಎರು ಬರ್ತಾರೆ ಅವರು ಬೊಗಳೆ ಅವತ್ತಿಂದ ಹೊಡ್ಕೊಂತ ಬರ್ತಿದ್ದಾರೆ ಬಿಜೆಪಿ ಎಂ ಎಲ್ ಎಗಳು ಕಾಂಗ್ರೆಸ್ ಬರ್ತಾರೆ ಬಿಜೆಪಿ ಎಂ ಎಲ್ ಕಾಂಗ್ರೆಸ್ ಬರ್ತಾರೆ ಅಂತ ಒಬ್ಬರೇ ಒಬ್ಬ ಹೋಗಲ್ಲ ಸಾಯಂತ ಪಾರ್ಟಿ ಯಾರು ಹೋಗ್ತಾರೇನ್ರಿ ಇಡೀ ದೇಶದಲ್ಲಿ ಸತ್ಯ ಹೋಗಿದೆ ಪಾರ್ಟಿ ಸೊ ಕರ್ನಾಟಕದಲ್ಲಿ ಸ್ವಲ್ಪ ಜೀವ ಇಟ್ಕೊಂಡು ಕುಟುಕು ಕುಡು ಅಂತ ಇದೆ ಕಾಂಗ್ರೆಸ್ ಆ ಸಾಯ ಪಾರ್ಟಿ ಯಾರು ಹೋಗಿ ಸೇರ್ಕೋತಾರ ಬಿಜೆಪಿ ಯಾಕೆ ಹುಡ್ಕೊಂಡು ಹುಡ್ಕೊಂಡೆಲ್ಲ ಜನ ಬರ್ತಾರೆ ಮೋದಿ ಇದ್ದಾರೆ ವಿಶ್ವನಾಯಕ ಮೋದಿ ಮೇ ಮೋದಿ ನೇತೃತ್ವದಲ್ಲಿ ಈ ಪಕ್ಷ ಇಡೀ ದೇಶದಲ್ಲಿ ಒಳ್ಳೆ ಹೆಸರು ತಗೊಳ್ತಾ ಇದೆ ಪಕ್ಷವನ್ನು ಕಟ್ಟಿದ ಜೊತೆಗೆ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ವಿಶ್ವದಲ್ಲೇ ಆಗದೇ ಇರೋಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಂತ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದಲ್ಲಿ ಇರಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೋದಿ ನೇತೃತ್ವ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕೃತವನ್ನು ಒಪ್ಪಿ ನಾವು ಬರ್ತೀವಿ ಅಂತ ಎಲ್ಲರೂ ಬರ್ತಾ ಇದ್ದಾರೆ ಆ ದಿಕ್ಕಿನಲ್ಲಿ ಕಾಂಗ್ರೆಸ್ನವರು ಜೆ ಡಿ ಎಸ್ನೂ ಬಿ ಜೆ ಪಿ ಬರಬಹುದು ನಾನು ಈಗಲೇ ಬಂದೇ ಬಿಡ್ತಾರೆ ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಸುಳ್ಳು ಪಳ್ಳು ಹೇಳೋಕೆ ಇಷ್ಟಪಡಲ್ಲ ಆದರೆ ನಮ್ಮಲ್ಲಿರೋಂಥ ಕಾರ್ಯಕರ್ತರಿಗೆ ಸೀಟ್ ಕೊಡೋಕೆ ನಮಗೆ ಕಷ್ಟ ಅಷ್ಟು ಜನ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮ ಹಾಕಿ ಇಡೀ ರಾಜ್ಯದ 224 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಕಸ್ಮಾತ್ ಅಲ್ಲೊಂದು ಇಲ್ಲೊಂದು ವೀಕ್ ನಾವಿದ್ದರೆ ಅಂಥ ಜಾಗದಲ್ಲಿ ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಬಂದರೆ ಅದನ್ನು ರಾಜ್ಯದ ನಾಯಕರು ಕೇಂದ್ರ ನಾಯಕರು ಕೂತು ಚರ್ಚೆ ಮಾಡಿ ಅವ್ರು ಯಾರನ್ನು ತೊಗೋಬೇಕು ಯಾರನ್ನು ತೊಗೋಬಾರ್ದು ಅಂತ ತೀರ್ಮಾನ ಮಾಡ್ತಾರೆ ಅವರಿಗೆ ಎಮ್ ಎಲ್ ಸಿ ಮಾಡಿದ್ವಿ ಮಂತ್ರಿ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು ನಾವು ಮಂತ್ರಿ ಮಾಡಲಿಲ್ಲ ಮೊದಲನೇ ಸರಿನೇ ಅಸೆಂಬ್ಲಿ ಚುನಾವಣೆ ನಿಲ್ಲಬೇಡಿ ಅಂತ ಹೇಳಿದ್ವಿ ನಾವು ನಿಂತರು ಸೋತರು ಸೋತರು ಕೂಡ ನೀವು ಹೇಳ್ದಂಗೆ ಅವ್ರು ಋಣ ತೀರಿಸಬೇಕು ಅಂತ ಒಂದೇ ಕಾರಣಕ್ಕೆ ಅವ್ರು ಎಮ್ ಎಲ್ ಸಿ ಮಾಡಿದ್ವಿ ಇನ್ನು ಭಾರತೀಯ ಜನತಾ ಪಾರ್ಟಿನಲ್ಲಿ ಅವ್ರು ಎಮ್ ಎಲ್ ಎ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಯಿತು ಹಾಗಾಗಿ ಕಾಂಗ್ರೆಸ್ನಲ್ಲಿ ಹೋಗ್ತಿದ್ದಾರೆ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟಿಗೂ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ